నమస్తే నమస్కారం వెల్కమ్ వెల్కమ్ బ్యాక్ టు మిస్టర్ గ్యాస్బీన్ యూట్యూబ్ ఛానల్ నానే ప్రకాష్ మాట్లాడుతా ఇరదు సో ఇవత్తు హోగ్తా ఇరదు కౌరవ కుండ ఇలాంద హరియర బెట్ట అంటారె ఇది వందు ఎల్లిది అంద్రె చిక్కబళాపురದಲ್ಲಿ ಇದೆ ఇషా ఫౌండేషన్ కి ఎగ్జాక్ట్లీ ఒక 10 నిమిషం 10 నిమిషం ఇలా 1 కిలోమీటర్ దూరದಲ್ಲಿ ఇదే అస్తే సో ఇషా ఫౌండేషన్ ఓకే ముంచే సిగదే నిమగ హరియర బెట్ట ఆర్ కౌరవ కుండ ట్రెక్ మార్తా ఇదివి నా జతే నన్న ఫ్రెండ్ वि के नाड़ोर ट्रेक गुडदल इन ऐस इन फॉग आगे इन फॉग क्लियर होगा टाइम ऐलूवरे आती फॉग मात्र सूपर आगे चलो दें लेट्स कंटिन्यू ಈಗ ಬೆಳಗ್ಗೆ ಆಲ್ಮೋಸ್ಟ್ 6:30 ಆಗೋಗಿದೆ ರೋಡ್ ಎವಿ ಸೆಕ್ಸಿ ಆಗಿದೆ ಮಾತ್ರ ವೆದರ್ ಕೂಡ ಅಷ್ಟೇ ಕೂಲ್ ಆಗಿದೆ ರೋಡ್ ಮತ್ತೆ ವೆದರ್ ಚನಿ ಚೆನ್ನಾಗಿದ್ದಾಗ ಮತ್ತೆ ಬೈಕ್ ರೈಡ್ ಇನ್ನು ಮಜಾ ಇರುತ್ತೆ ಮಾತ್ರ ಒಳ್ಳೆ ಕಿಕ್ ಕೊಡ್ತಾ ಇದೆ ರೈಡ್ ಮಾಡಬೇಕಾದ್ರೆ ಸೋ ಸೂಪರ್ ನನಗಂತೂ ಬನ್ನಿ ಹಂಗೆ ಹೋಗೋಣ ಮುಂದೆ ಹಂಗೆ ಜಾಲಿ ಹೋಗೋಣ ಮುಂದೆ ಇಶಾ ಫೌಂಡೇಶನ್ ಬರ್ತಾ ಇದೆ ಅದಕ್ಕೆಲ್ಲ ಏನು ರೋಡ್ಗಳೆಲ್ಲ ರೆಡಿ ಮಾಡ್ಕೊಂತಾರೆ ಮಾಡ್ತಾವ್ರೆ ಆಕ್ಚುಲಿ ನಾವು ಹೋಗ್ತಾರೆ ಬೆಟ್ಟ ಹಿಂದ್ಗಡೆ ಇಶಾ ಫೌಂಡೇಶನ್ ಇರೋದು ನೋಡ್ರಿ ಇಲ್ಲಿ ಇಶಾ ಫೌಂಡೇಶನ್ ಒಂದು ಬೋರ್ಡ್ ಕೂಡ ಹಾಕವ್ರೆ ಇಲ್ಲಿ ಗ್ರೇಟ್ ನಟಿಗೆ ಹೋಗೋಣ ನೋಡೋಣ ಫಸ್ಟು ಟ್ರೆಕ್ ಮಾಡೋಣ ಅದೇ ಗುಡ್ಡ ಬೆಟ್ಟ ಆ ಬೆಟ್ಟ ತುಟ್ಟ ಅದಾದಮೇಲೆ ಇಶಾ ಫೌಂಡೇಶನ್ ಒಂದ್ಸಲ ವಿಸಿಟ್ ಕೊಡೋಣ ನೋಡಿ ಗುರು ಇಶಾ ಫೌಂಡೇಶನ್ ಏನೇನೋ ಮಾಡ್ತಾವ್ರೆ ಯಪ್ಪ ದೇವ ಕ್ರೇಜಿ ಅಲ್ಲಿ ನೋಡು ಗುರು ಇಶಾ ಸಿಕ್ತ ಏನ್ ಜನ ಗುರು ಜನ ಇಶಾ ಫೌಂಡೇಶನ್ ಕಾಣಿಸ್ತಾ ಇದೆಯಲ್ಲ ಬೇಕಾ ಇಶಾ ಫೌಂಡೇಶನ್ ಇಂಥ ಸೂಪರ್ ವ್ಯೂ ಸೆಂಟ್ರಲ್ಲಿ ನೋಡಿ ಹೆಂಗಿದೆ ವ್ಯೂ ಇಲ್ಲೆಲ್ಲ ಸುತ್ತಮುತ್ತ ಈ ವ್ಯೂ ಸೆಂಟ್ರಲ್ಲಿ ದೇವಸ್ಥಾನ ಇಲ್ಲಿ ಕಟ್ತಾ ಇದಾರೆ ಇಶಾ ಫೌಂಡೇಶನ್ನ ಕ್ರೇಜಿ ಅಲ್ಲೂ ಹಿಂಗೆ ಇರೋದು ಕೊಯಂಬತ್ತೂರಲ್ಲೂ ಇಲ್ಲು ಬೆಂಗಳೂರಲ್ಲೂ ಹಿಂಗೆ ಕಟ್ತಾ ಇದಾರೆ ಇಶಾ ಫೌಂಡೇಶನ್ ವರ್ಕ್ ಹೆವಿ ನಡೀತಾ ಇದೆ ಸ್ಟ್ಯಾಚು ಆಲ್ಮೋಸ್ಟ್ ಡನ್ ಇಲ್ಲಿ ಕೆಲಸಗಳು ಮಾತ್ರ ಫುಲ್ ನಡೀತಾ ಇದ್ದಾರೆ ನಾಗ ಪ್ರತಿಷ್ಠಾಪನೆ ಮಾಡಿದೆ ಇಲ್ಲಿ ನಾಗ ದೇವಸ್ಥಾನ ಸೇಮ್ ಕೊಯಂಬತ್ತೂರು ಹೆಂಗಿದೆ ಡಿಟ್ಟು ನೇಚರ್ ಹಂಗೆ ಇದೆ ವೆದರ್ ನೇಚರ್ ಪೂರ
ಸೊ ಜಸ್ಟ್ ಈಗ ತಾನೇ ಇಶಾ ಫೌಂಡೇಶನ್ ಅವರ ಇಶಾ ಸ್ಟ್ಯಾಚ್ಯೂ ಅನ್ನು ನೋಡಿಕೊಂಡು ಈಗ ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಟ್ರೆಕ್ಕಿಂಗ್ ಯಾವುದು ಅಂತ ಆಲ್ರೆಡಿ ಗೊತ್ತಲ್ವ ನಿಮಗೆ. ಸೊ ಇದೇ ಹರಿಹರ ಬೆಟ್ಟ ಆರ್ ಕೌರವಕುಂಡ ಬೆಟ್ಟ. ಸೊ ಲೆಟ್ಸ್ ಬಿಗಿನ್ ಟು ದ ಪೀಕ್. ಚಲೋ ಟೈಮು 8 ಗಂಟೆ ಆಗ್ತಾ ಇದೆ, ಬಿಸಿಲು ಆಲ್ಮೋಸ್ಟ್ ಬರ್ತಾ ಇದೆ, ಆದ್ರೂ ಮೇಲಡೆ ಫಾಗ್ ಮಾತ್ರ ಕಮ್ಮಿ ಆಗಲಿಲ್ಲ, ಫುಲ್ ಫಾಗ್ ತುಂಬಿದೆ ಮೇಲಡೆ. ಅದು ಪೀಕ್ ಆ್ಯಕ್ಚುಲಿ ಕೌರವಕುಂಡ ಆರ್ ಹರಿಹರ ಬೆಟ್ಟದ ಪೀಕ್, ಅಲ್ಲಿಗೆ ಹೋಗ್ತಾ ಇರೋದು. ಇಲ್ಲಿ ನೋಡಿದ್ರೆ ಗಣಿಗಾರಿಕೆ ಮಾಡಿ ಮಾಡಿ ಬೆಟ್ಟನೆಲ್ಲ ಕೊರೆದು ಬಿಟ್ಟ ನೋಡ್ರಿ, ಎಷ್ಟು ನಡೆಸೋರೆ. ಓಕೆ ಬನ್ನಿ, ನಮ್ಮ ಸೈಡ್ ಸ್ಟ್ರಕ್ ಮಾಡ್ಕೊಂಡು ಹೋಗೋಣ, ಈ ಜನಗಳಿಗೆ ರಾಜಕಾರಣಿಗಳ ಬಗ್ಗೆ ಮಾತಾಡೋದು ಬೇಡ, ಹೋಗೋಣ ಬನ್ನಿ. ಎಲ್ಲಿ 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 ಇನ್ನು ಯಾವುದು ಗುರು ಹಂಗತ್ತಾರ ಗುರು, ನಾವು ಹಂಗ ನಾವು ಬಂದ್ರೆ ಹಂಗ ಹೆಂಗ ನಡಿ ಗುರು, ಒಟ್ಟಿನ ಮೇಲೆ ಹೋಗ್ಬೇಕಷ್ಟೇ, ಹೆಂಗೆ ಬಂದರು ಹೆಂಗೆ ಹೋದ್ರು ಮೇಲೆ ಹೋಗ್ಬೇಕಷ್ಟೇ, ಮೇಲಂದ್ರೆ ಮೇಲಕ್ಕಲ್ಲ ಗುರು, ಬೆಟ್ಟ ಮೇಲಕ್ಕೆ. ಸಕದಾಗಿದೆ ವ್ಯೂಗಳು, ಫೈನಲಿ ಟೀ ಪೀಕ್ ರೀಚ್ ಆಗಿದ್ದೀವಿ. 360 ವ್ಯೂ ಮಾತ್ರ ನೋಡ್ಕೊಳ್ಳಿ, ಸಕ್ಕತ್ತಾಗಿದೆ ಮಾತ್ರ. ಸೂಪರ್ ಅಲ್ಲ, ಇಶಾ ಫೌಂಡೇಶನ್ ಆ್ಯಕ್ಚುಲಿ ಅಲ್ಲಿ ಬರುತ್ತೆ. ಸೊ ಇದು 360 ವ್ಯೂ ಮಾತ್ರ ಕ್ರೇಜಿಯಾಗಿ ಕಾಣಿಸ್ತೈತೆ, ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರ ಎಲ್ಲ ಆಲ್ಮೋಸ್ಟ್ ಕಾಣಿಸ್ತೈತೆ. ಫಾಗ್ಯಾದಿಂದ ಸ್ವಲ್ಪ ನಮಗೆ ಸರಿ ಕಾಣ್ತಿಲ್ಲ, ಕ್ಲಿಯರ್ ಆಗಿಬಿಟ್ರೆ ಮಾತ್ರ ಫುಲ್ಲು ವ್ಯೂ ಕಾಣುತ್ತೆ ಅಲ್ಲ, ಸೂಪರ್ ಕ್ರೇಜಿ ಅಲ್ಲ. ಪೀಕ್ ಬರೋಕೆ ಅಬ್ಬಾ ಬಂದು ನಾವು ಒಂದು 1 hour 40 minutes ತೊಗೊಂಡಿದ್ದೀವಿ, ತುಂಬ ಜನ ಎಲ್ಲ ಡ್ರಾಪ್ ಆಗೋದ್ರು, ಚಿಕ್ಕ ಪೀಕಿಗೆ ಇಷ್ಟು ಡ್ರಾಪ್ ಆಗೋದ್ರಿಂದ ನಾವೇನೋ ಕುಮಾರ ಪರ್ವತ ಕುದುರೆ ಮುಖ ಅಥವಾ ದೊಡ್ಡ ದೊಡ್ಡ ಟ್ರೆಕ್ ಮಾಡೋಕ್ಕೆ ಹಿಂಗೆ ಹತ್ತಾರೋ ಗೊತ್ತಿಲ್ಲ, ಧೈರ್ಯ ಬಲ್ಲ. ಸೊ ಅಲ್ಲೇ ಡ್ರಾಪ್ ಆಗೋದ್ರು ತುಂಬ ಜನ, ಪೀಕ್ವರೆಗೂ ಬರಲಿಲ್ಲ. ಸೊ ಆ್ಯಕ್ಚುಲಿ ಲಾಸ್ಟ್ ಇಯರ್ವರೆಗೂ ಅಂದರೆ ಬಿಫೋರ್ ಇಶಾ ಫೌಂಡೇಶನ್ ಅಲ್ವಾ ಇಲ್ಲಿ ಕ್ಯಾಂಪಿಂಗ್ ಮಾಡೋಕ್ಕೆ ಬರ್ತಿದ್ರು, ಇಲ್ಲಿ ಕ್ಯಾಂಪಿಂಗ್ ಮಾಡಿಕೊಂಡು ಬೆಳಿಗ್ಗೆ ಸನ್ರೈಸ್ ನೋಡೋರು ಜನ. ಇವಾಗ ಕ್ಯಾಂಪಿಂಗ್ ಎಲ್ಲ ಕ್ಲೋಸ್ ಆಗಿದೆ, ಏನೋ ಫಾರೆಸ್ಟ್ ಅವ್ರು ಏನೋ ಕ್ಲೋಸ್ ಮಾಡಿಸಿದಾರಂತೆ, ಲೋಕಲೈಟ್ಸ್ ಇಲ್ಲದ್ರು, ನಾವು ಕ್ಯಾಂಪಿಂಗ್ ಮಾಡೋಣ ಅಂತ ಇದ್ರಿ ಇಲ್ಲಿ. ಸೊ ಕ್ಯಾಂಪಿಂಗ್ ಇಲ್ಲ ಈಗ, ಹರಿಹರ ಬೆಟ್ಟ ಕೌರವಕುಂಡದಲ್ಲಿ ಇಶಾ ಫೌಂಡೇಶನಿಂದ, ಮೇ ಬಿ ಐ ಆಮ್ ನಾಟ್ ಶ್ಯೂರ್. ಸೊ ಇಲ್ಲಿ ಮೊದಲೆಲ್ಲ ಕ್ಯಾಂಪಿಂಗ್ ಮಾಡಿಕೊಂಡು ಇಲ್ಲಿ ನೋಡಿ ಕಲ್ಲು ಫೈರ್ ಇದು ಫೈರ್ ಹಾಕೋಕ್ಕೆ ಫೈರ್ ಕ್ಯಾಂಪ್ ಮಾಡೋಕ್ಕೆ ಎಲ್ಲ ಹಾಕೊಂಡಿದ್ರು, ಒಳ್ಳೆ ಜಾಗ ಕ್ಯಾಂಪಿಂಗ್ ಮಾಡೋಕ್ಕೆ. ನೀವು ಒಂದ್ಸಲ ಬನ್ನಿ, ಬೆಂಗಳೂರು ನಿಯರ್ ಬೈ ಇರೋದಿದು. ಸೊ ಕೌರವಕುಂಡ ಅಂತ ಗೂಗಲ್ ಲೊಕೇಶನಲ್ಲಿ ಕಳಿಸಿ, ಇದೆಲ್ಲ ಅಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ ಗೂಗಲಲ್ಲಿ ಹಾಕಿ ಚೆಕ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಬ್ಯೂಟಿಫುಲ್ ವ್ಯೂ ಮಾತ್ರ, ಅರ್ಲಿ ಮಾರ್ನಿಂಗ್ ಬಂದಾಗ ಸನ್ರೈಸ್ ನೋಡೋಕ್ಕೆ ದಿ ಬೆಸ್ಟ್ ಆ್ಯಕ್ಚುಲಿ. ನಾವು ಸ್ವಲ್ಪ ಲೇಟ್ ಮಾಡಿದ್ರೆ, ಇವಾಗ 8:30 9 ಗಂಟೆ ಆಗ್ತಾಯಿದೆ. ಸೊ ಬನ್ನಿ ಒಂದು ಸಲ ವ್ಯೂ ತೋರಿಸ್ತೀನಿ ಮತ್ತು ವೀಡಿಯೋ ಎಂಡ್ ಮಾಡೋಣ. Thank you.